ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಕರ್ನಾಟಕ ರಾಜ್ಯದಿಂದ ಇವತ್ತು 2014 ಲೋಕಸಭಾ ಇಲೆಕ್ಷನ್ಸು ರಿಸಲ್ಟ್ಸು ಮಧ್ಯಾಹ್ನ 2:30-3 ಗಂಟೆ ಪ್ರಾಂತದಲ್ಲಿ ನೋಡಿ ನನ್ನ ಅಭಿಪ್ರಾಯ ನಾನು ತಿಳಿಸ್ಬೇಕು ಅಂತಂದರೆ, ಮೊದಲನೇ ವಿಚಾರ, ದಲಿತ್ ವೋಟ್ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು 67 ಸೀಟ್ಸ್ನಲ್ಲಿ ವ್ಯತ್ಯಾಸ ಆಗಿದೆ. ಈ ವ್ಯತ್ಯಾಸ ಯಾವ ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಅದರ್ ರೀಜನಲ್ ಪಾರ್ಟೀಸು ಆ ದಲಿತ್ ವೋಟ್ನ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಖಂಡಿತ, ಆಮೇಲೆ ಅದ್ರ ಮೇಲೆ ಒಂದು ಇಂಟ್ರಾಸ್ಪೆಕ್ಷನ್ ಮಾಡೋದಂತ ಅವಶ್ಯಕತೆ ಖಂಡಿತ ಇದೆ. ಅದು ಎಲ್ಲ ಪಾರ್ಟೀಸು ಮಾಡೇ ಮಾಡ್ತಾರೆ. ಎಕ್ಸಿಟ್ ಪೋಲ್ಸು 350ಕ್ಕಿಂತ ಮೇಲಕ್ಕೇನೆ ಮೇಲ್ಪಟ್ಟು ಇಟ್ಬಿಟ್ಟು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬರುತ್ತೆ ಅಂತ ಅಂದಾದ ಮೇಲೆ ಇವತ್ತು ಭಾಜಪಾ ಬಿಜೆಪಿ ಪಾರ್ಟಿ ಮೆಜಾರಿಟಿ ನಂಬರ್ಗೆ 272 ಸೀಟ್ಸ್ಗೆ ಬಹುಶಃ ಆಗೋದಿಕ್ಕಿಲ್ಲ ಅಂತ ಇವತ್ತು ಏನು ಪರಿಸ್ಥಿತಿ ಕಾಣ್ತಾ ಇದೆಯೋ, ಮೋದಿ ಅವರು ಪಾಪ್ಯುಲಾರಿಟಿ ಕೆಳಗಡೆ ಬಂದಿದೆಯಾ ಅಥವಾ ಅಪೋಸಿಷನ್ ಗ್ರೌಂಡ್ ಲೆವೆಲ್ನಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಆ ಟ್ರೆಂಡ್ನ ಕಣ್ಣು ಹಿಡಿದು ಆ ರೀತಿಯ ಇವತ್ತು ಒಂದು 100 ಸೀಟ್ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇರೋದಂತ ರೀಜನ್ ಆಗ್ಬೋದು. ಶ್ರೀರಾಮ ಯಾಕೆ ರಕ್ಷೆ ಆಗಲಿಲ್ಲ ಅಂತ ಯು ಪಿ ರಿಸಲ್ಟ್ಸ್ ನೋಡಿದ್ರೆ ಖಂಡಿತ ಒಂದು ಬಹಳ ದೊಡ್ಡ ಕ್ವಶನ್ ಮಾರ್ಕು. ಅದೇ ಥರ ಒಂದು ಮಹಿಳೆಯರ ವಿಚಾರ ಬಂದರೆ ಸಂದೇಶ್ ಖಲಿ ಅಂತ ಅಷ್ಟು ದೊಡ್ಡ ಒಂದು ಆರೋಪ ಇಶ್ಯೂ ಬಂದ್ರೂ ಮಮತಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಭಾಜಪಾಗೆ 10 ಕೆಳಗಡೆ ತರೋದಂತ ಪರಿಸ್ಥಿತಿ ಹೇಗೆ ತಂದಿದ್ದಾರೆ ಇವೆಲ್ಲದಕ್ಕೂ ಇನ್ನ ಒಂದು ವಾರದಲ್ಲಿ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಬರ್ತಾ ಇರೋದಂತ ಪ್ರತಿಯೊಂದು ಪರ್ಸೆಂಟೇಜ್ ರಿಸಲ್ಟ್ಸ್ ನೋಡಿದ್ರೆ ನಮಗೆ ಗೊತ್ತಾಗತ್ತೆ, ನಿಮಗೂ ಗೊತ್ತಾಗತ್ತೆ, ಪಬ್ಲಿಕ್ಕೂ ಗೊತ್ತಾಗತ್ತೆ. ಆದರೆ ಬಹಳ ಒಂದು ವಿಚಿತ್ರವಾದ ಪರಿಸ್ಥಿತಿ ಶುರುವಾಗಿದೆ, ಒಂದು ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನಾನು ಬಹಳ ಜೋರಾಗಿ ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಸ್ಟೆಬಿಲಿಟಿ ಇರೋದಂಥ ಗೌರ್ಮೆಂಟ್ ಇದ್ದರೆ ಹಲವಾರು ಡೆಸಿಷನ್ಸ್ ತಗೊಳ್ಳೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಅನುಕೂಲವಾಗಿರುತ್ತೆ. ಅದು ಯಾವ ಪಾರ್ಟಿ ಆ ಸ್ಟೆಬಿಲಿಟಿ ಗೌರ್ಮೆಂಟ್ನ ಮಾಡಿದ್ರು ಇವತ್ತು ಒಂದು ಚಂದ್ರಬಾಬು ನಾಯ್ಡು ಅವರ ಬೆಂಬಲದಿಂದ ಆಧ್ವರ್ಯದಿಂದ ಆರ್ ಅಥವಾ ನೀವೇ ಗತಿ ಶರಣಾಪತಿ ಅಂತ ಆ ಒಂದು ಸಿಚುವೇಶನ್ ಇಂದ ಮೋದಿ ಅವರು ನಾಳೆ ಈ ಗೌರ್ಮೆಂಟು ಅದು ಇನ್ನೂ ಸಾಯಂಕಾಲ 6 ಗಂಟೆ ತನಕ ಮೋದಿ ಅವರೇ ಗೌರ್ಮೆಂಟ್ ನಿರ್ಮಾಣ ಮಾಡ್ತಾರೆ ಅಂತ ಕೂಡ ಸದ್ಯಕ್ಕೆ ಹೇಳೋದಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ರಾಜಕೀಯದಲ್ಲಿ ಪಾಲಿಟಿಕ್ಸ್ ಈಸ್ ಎ ಪಾಸಿಬಿಲಿಟಿ ಅಂಡ್ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಮೆನಿ ಪಾಸಿಬಿಲಿಟೀಸ್ ಅಂತ ಸಾಯಂಕಾಲ 5 ಗಂಟೆ ಆದಮೇಲೆ ಯಾವ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ನಾವು ಅದನ್ನ ರೂಲ್ ಔಟ್ ಮಾಡಬಾರ್ದು. ಆದರೆ ನಾವು ನಮ್ಮ ರಾಜ್ಯಕ್ಕೆ ಬಂದರೆ ಗ್ಯಾರಂಟಿ ಕಾರ್ಡ್ಸ್ ಎಲ್ಲಿ ಹೋಯ್ತು? 1 ವರ್ಷ ಗ್ಯಾರಂಟಿ ಕಾರ್ಡ್ಸು ಖಂಡಿತ ಒಂದು 5 ಗ್ಯಾರಂಟೀಸ್ ಕೊಟ್ಟಾದ ಮೇಲೆ ಅದರಲ್ಲಿ ಬಹುಶಃ ಒಂದು 3 ಗ್ಯಾರಂಟಿ ಕಾರ್ಡ್ಸ್ನ ಬಹಳ ಅಚ್ಚುಕಟ್ಟಾಗಿ ಅವರು ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಅದು ಮಹಿಳೆಯರಿಗೋಸ್ಕರ ಫ್ರೀ ಬಸ್ ಇರ್ಬೋದು ಅವ್ರ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಂದು ದುಡ್ಡಿರ್ಬೋದು ಅವ್ರ ಅಥವಾ ಒಂದು ಫ್ರೀ ಅಕ್ಕಿ ಇರ್ಬೋದು ಅವ್ರ ಅಥವಾ ಫ್ರೀ ಇಲೆಕ್ಟ್ರಿಸಿಟಿ ಇರ್ಬೋದು. ಆದರೆ ಇವತ್ತು ಜನ ಕಾಂಗ್ರೆಸ್ಗೆ ಯಾಕೆ ಒಂದು ಡಬಲ್ ಡಿಜಿಟ್ ನಂಬರ್ಸ್ ಕೂಡ ಬಹುಶಃ ಲೋಕಸಭಾ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಂತ ಫಲಿತಾಂಶ ನಾವು ನೋಡಿದ್ರೆ ಇದು ಬಹಳ ಸರ್ತಿ ನಮ್ಗೇನು ಅನ್ಸುತ್ತೆ ಅಂತಂದ್ರೆ ಒಂದು ಯಾವುದೋ ಮಾರುಮೂಲೆಯಲ್ಲಿ ಕೂತ್ಕೊಂಡಿರೋದಂತ ಒಬ್ಬ ಹೆಂಗಸು ಒಬ್ಬ ತಾತ ಒಬ್ಬ ಯುವಕ
ನಾನು ರಾಜ್ಯಕ್ಕೆ ಈ ಗೌರ್ಮೆಂಟ್ ಇಡ್ತೀನಿ, ದೇಶಕ್ಕೆ ಈ ಗೌರ್ಮೆಂಟ್ ನ ತಗೊಂಡು ಬರಬೇಕು ಅಂತ. ಇವತ್ತಕ್ಕೂ ನಮ್ಮ ದೇಶದಲ್ಲಿ ಎಲ್ಲ ಕಡೆ ವೋಟರ್ ಮೈಂಡ್ ಸೆಟ್ಟು ಮತ್ತೆ ವೋಟರ್ ಮೆಂಟಾಲಿಟಿ ಹಾಗೆ ಕೆಲಸ ಮಾಡ್ತಾ ಇದೆ ಅನ್ನೋದು. ನೀವು ಒಡಿಶಾ ಗೌರ್ಮೆಂಟ್ನಲ್ಲಿ ನವೀನ್ ಪಟ್ನಾಯಕ್ ಅವರು ಏನೋ ಒಂದು ರೆಕಾರ್ಡ್ ಬ್ರೇಕ್ ಮಾಡೋದು ಹೊರಟಿದ್ರು, ಬಹುಶಃ ಅದು ಆಗಲ್ಲ ಅಂತ ಕಾಣೋದಂತ ನೋಡಿದ್ರೆ, ಆಂಧ್ರಪ್ರದೇಶ್ನಲ್ಲಿ YS ಜಗನ್ಮೋಹನ್ ಜಗನ್ ಅವ್ರಿಗೆ ಮನೆ ಕಳಿಸೋದಂತ ವಿಚಾರ ನೀವು ಇವತ್ತು ನೋಡಿದ್ರೆ, ಯುಪಿನಲ್ಲಿ ರಾಮ ಮಂದಿರ ವಾಪಸ್ ಕಟ್ಟದ ಮೇಲೆ ಕೂಡ ಯುಪಿನಲ್ಲಿ BJP ರಿಸಲ್ಟ್ಸ್ ನೋಡಿದ್ರೆ, ಎಲ್ಲೋ ಒಂದು ಕಡೆ ಜಾತಿ ಮತ್ತೆ ರಿಲಿಜನ್ ಈ ಎರಡಕ್ಕೂ ಮೀರಿ ಕೂಡ ಇಂಡಿಯಾನಲ್ಲಿ ವೋಟರ್ ಯೋಚನೆ ಮಾಡೋದಂತ ರೀತಿ ಈಗ್ಲೂ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ, ನ್ಯೂ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ ಅನ್ನೋದಕ್ಕೆ ನಿಮಗೆ ಮಹಾರಾಷ್ಟ್ರ ರಿಸಲ್ಟ್ಸ್ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ 80 ವರ್ಷ ವಯಸ್ಸಾಗಿರೋದಂತ ಶರದ್ ಪವಾರ್ ಇವತ್ತು ಲೋಕಸಭಾ ಸೀಟ್ಸ್ ನೀವು ಅವ್ರ 6, 8, 5 ಮೇಲೆ ತರ್ತಾ ಇರೋದಂತ ಒಂದು ನಂಬರ್ ನೀವು ನೋಡಿದ್ರೆ, ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇವತ್ತು ಆ ಸೀಟ್ಸ್ ನಲ್ಲಿ ತೋರಿಸ್ತಾ ಇದೆಯೋ ಅದನ್ನ ನೀವು ನೋಡಿದ್ರೆ, ವಿಶ್ವಾಸ, ಅನ್ಯಾಯ ಮಾಡಬಾರ್ದು, ಒಂದು ಲಾಯಲಿಟಿ ಇರಬೇಕು, ಐ ಥಿಂಕ್ ಇದು ಕೂಡ ವೋಟರ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ. ಆದ್ರೆ ಒಂದು BJP ಕಥೆ ಮುಗಿತ್ತು, BJP ಮುಗಿತ್ತು ಅನ್ನ ನಾವು ಹೇಳೋದಂತ ಒಂದು ವಾತಾವರಣ ಖಂಡಿತ ಕ್ರಿಯೇಟ್ ಆಗಿಲ್ಲ. ಮೂರನೇ ಬಾರಿ ಅವರು ವಾಪಸ್ ಬರ್ತಾ ಇರೋ ಟೈಮ್ನಲ್ಲಿ ಒಂದು 240 ಸೀಟ್ಸ್ ಅವ್ರ ಪಾರ್ಟಿಗೆ ಅವರು ವಿನ್ ಮಾಡೋದಂತ ಒಂದು ಸಂದರ್ಭ ಏನು ತೋರಿಸ್ತಾ ಇದ್ದಾರೋ, ಈಗ್ಲೂ ಆ ಪಾರ್ಟಿ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಆದರೆ ಮೋದಿ ಅವ್ರ ಪಾಪ್ಯುಲಾರಿಟಿ ಅವ್ರು ಅಂದ್ಕೊಂಡಿರೋದ ಪ್ರಕಾರ 400 ಪಾರ್ ಬಿಡ್ಲಿ, 300 ಪಾರ್ ಕೂಡ ಆಗ್ಬೋದಾ ಆಗಲ್ಲ ಅಂತ ಒಂದು ಏನು ವಾತಾವರಣ ನಿರ್ಮಾಣ ಆಗಿದೆಯೋ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಇಲೆಕ್ಷನ್ಸ್ ದಟ್ BJPದು ಇವತ್ತು ನೀವು ಪರ್ಸೆಂಟೇಜ್ ಒಂದು ನೋಡಿದ್ರೆ, BJP ಪಾರ್ಟಿ ಪರ್ಸೆಂಟೇಜ್ ಓವರ್ಆಲ್ ವೋಟ್ ಪರ್ಸೆಂಟೇಜ್ ಇಂಡಿಯಾನಲ್ಲಿ ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಯಾವ ಕಾಂಗ್ರೆಸ್ಗೂ, ಯಾವ ರಾಹುಲ್ ಗಾಂಧಿ ಅವ್ರಿಗೂ, ಯಾವೊಂದು ಅವರ ಪಾದಯಾತ್ರೆಗಳಿರ್ಬೋದು ಅಥವಾ ಅವರು ತಂದಿರೋದಂತ ಅವರ ಮ್ಯಾನಿಫೆಸ್ಟೋ ಟೆಸ್ಟಿಮೋನಿ ಇರ್ಬೋದು, ಅವರು ಜಾತಿಗೆ ಸಂಬಂಧಪಟ್ಟು ರಿಲಿಜನ್ಗೆ ಸಂಬಂಧಪಟ್ಟು ಟೆಸ್ಟಿಮೋನಿನ ತಂದಿದ್ದಾರೆ ಅಂತ ಇವೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಕಾನ್ಸ್ಟಿಟ್ಯೂಷನ್ನೇ ಅಲ್ಲಾಡ್ಸ್ ಬಿಡ್ತಾರೆ, ನಾಳೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಬದಲಾವಣೆ ತರ್ತಾರೆ ಅಂತ ಕಾಂಗ್ರೆಸ್ ಓನ್ ಎಂದು ಒಂದು ನೆರೆಟಿವ್ ಏನು ಕ್ರಿಯೇಟ್ ಮಾಡಿತ್ತು, ಆ ನೆರೆಟಿವ್ ಏನಾದರೂ ಒಬ್ಬ ವೋಟರ್ ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಪಟ್ಟು BJP ಮೇಲೆ ಡೌಟ್ ಪಟ್ಟಿದ್ದಾರ, ಆರ್ BJPನೇ ನಾವು ನಮ್ಮ ಡೆವಲಪ್ಮೆಂಟ್ ನೆರೆಟಿವ್ ಹಿಡ್ಕೊಂಡು 10 ವರ್ಷದಲ್ಲಿ ಮಾಡಿರೋದಂತ ಕೆಲಸನ ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ನಾವು ಮಾಡಿರೋದಂತ ಪ್ರತಿ ವಿಚಾರನ ವೋಟರ್ಗೆ ತಿಳಿಸೋದಂತ ನೆರೆಟಿವ್ನ ಪಕ್ಕಕ್ಕೆ ಬಿಟ್ಟು ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಇರೋದಂತ ನೆರೆಟಿವ್ನ ಒಂದು ಪ್ರಾಮಾಣಿಕತೆ ಪ್ರಮುಖವಾದಂತ ಒಂದು ಸುದ್ದಿ ಮಾಡಿ ಅದ್ರ ಮೇಲೆ ಮೋದಿ ಅವರಿಂದ ಹಿಡಿದು BJP ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಏನು ಕ್ಯಾಂಪೇನ್ ಮೂರನೇ ಹಂತದಿಂದ ನಡೆಸ್ಕೊಂಡು ಹೋಗಿದ್ರು, ಏನಾದರೂ ಸ್ಟ್ರಾಟಜಿಕಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ಅದು ರಾಂಗ್ ಆಯ್ತಾ, ಇಷ್ಟು ವಿಚಾರಗಳು ಇವತ್ತು ನಮ್ಮ 2024 ಲೋಕಸಭಾ ಇಲೆಕ್ಷನ್ಸ್ ನಮಗೆ ತಿಳಿಸ್ತಾ ಇದೆ. ವೋಟರ್ಗೆ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ವೋಟರ್ ಇದೆ, ಡೋಂಟ್ ಟೇಕ್ ಯುವರ್ ವೋಟರ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾ ಇದೆ. ಹಾ, ಒಂದಿದೆ, ಅಪೋಸಿಷನ್ನ ಮುಂಚೆ ವೀಕ್ ಇತ್ತು, 10 ವರ್ಷ ವೀಕ್ ಇರೋದು ಅಪೋಸಿಷನ್. ಇವತ್ತು BJP ಗೌರ್ಮೆಂಟ್ ವಾಪಸ್ ಬಂದ್ರೂ ಅಪೋಸಿಷನ್ ಎಷ್ಟು ಸ್ಟ್ರಾಂಗ್ ಆಗಿ ಅಪೋಸಿಷನ್ ಬೆಂಚಸ್ ನಲ್ಲಿ ಕೂತ್ಕೊಳ್ತಾರೆ ಅಂತಂದ್ರೆ ಖಂಡಿತ ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾನು ಭಾವಿಸ್ತೇನೆ.
ನಿಮ್ಮ ಪ್ರಕಾರ ಈಗ ಇಷ್ಟು ಕಡಿಮೆ ಆಗಿದೆಯಲ್ಲ ಸರ್, ಇದು ಮೈನ್ ರೀಸನ್ ಏನು ಅಂದ್ರೆ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆಯಾ, ಅಥವಾ ಇಷ್ಟು ಓಟ್ ಬಂದಿರೋದು ಇಷ್ಟು ಸೀಟ್ಸ್ ಬಂದಿರೋದು ಮೋದಿಯವರ ಜನಪ್ರಿಯತೆಯಿಂದ ಅಂತ ಅನ್ಸುತ್ತೆ ಸರ್? ನೋಡಿ, ಮೊದಲನೇ ವಿಚಾರ ನಾನು ಅವಾಗಲೇ ಅದು ಹೇಳ್ತಾ ಇದ್ದೆ, 240 ಸೀಟ್ಸ್ ಬಂದಿದೆ ಅಂತಂದ್ರೆ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ನಾವು ಹೇಳೋದು ಸೂಕ್ತವಾಗಿರಲ್ಲ. 240 ಮೇಲೆ ಸೀಟ್ ಬರ್ತಾ ಇದೆ ಅಂತಂದ್ರೆ ಖಂಡಿತ ಮೋದಿಯವರ ಜನಪ್ರಿಯತೆ ಕಮ್ಮಿ ಆಗಿದೆ ಅಂತ ಹೇಳೋದು ಸೂಕ್ತವಾಗಿರಲ್ಲ. ಆದರೆ ಅವಾಗ ನಾನು ಹಲವಾರು ಕಾರಣಗಳು ಹೇಗೆ ಹೇಳಿದ್ನೋ, ಗ್ರೌಂಡ್ ಲೆವೆಲ್ನಲ್ಲಿ ಒಂದು ವೋಟರ್ ಮೈಂಡ್ ಸೆಟ್ ಪ್ರಕಾರ ಬಹುಶಃ BJP ಬೋರ್ಡ್ ರೂಮ್ನಲ್ಲಿ ಏನು ಸ್ಟ್ರಾಟಜಿ ಮಾಡಿತ್ತೋ ಅದು ಅವರ ಡೆವಲಪ್ಮೆಂಟ್ ನೆರೆಟಿವ್ ವಿಚಾರ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಅದರಲ್ಲಿ ತೃಟಿಗಳು ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ. ಆದರೆ ಇವತ್ತು ಬಹಳ ಒಂದು ವಿಚಿತ್ರವಾದಂಥ ಒಂದು ರಿಸಲ್ಟ್ ಬಂದಿರೋದ್ರಲ್ಲಿ ನಾರ್ತ್ BJP ಕಿಲ್ಲ, ಆದರೆ ಇವತ್ತು ನಾರ್ತ್ನಲ್ಲೇ ಅವರು BJP ವೋಟರ್ ಸಹಾಯ ಮಾಡಿಲ್ಲ. ಸೌತ್ನಲ್ಲಿ ಖಂಡಿತ BJP ನಾವು ಸೌತ್ನಲ್ಲಿ ವೀಕ್ ಇದ್ದೀನಿ ಅಂತ ಒಂದು 8 ತಿಂಗಳು ಏನು ಕೆಲಸ ಮಾಡಿದ್ದಾರೋ ಅದರದ್ದು ರಿಸಲ್ಟ್ಸ್ ಅಂತೂ ಖಂಡಿತ ನಮಗೆ ಕಾಣ್ತಾ ಇದೆ. ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಕೂಡ ಮೊನ್ನೆ ಬಂದಿರೋದಂಥ ಅಸೆಂಬ್ಲಿ ಇಲೆಕ್ಷನ್ಸ್ ವಾತಾವರಣ ನೋಡಿ ಇವತ್ತು ಡಬಲ್ ಡಿಜಿಟ್ BJP ಮೆಂಬರ್ಸ್ ನೋಡಿದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಅದೊಂದು ಇಂಪ್ರೂವ್ಮೆಂಟ್, ಅದು ಹೇಳೋದು ಇಷ್ಟಪಡ್ತೀನಿ. ಇವರು ಚಂದ್ರಬಾಬು ನಾಯ್ಡು ಅವರೇ ಈ ಸಲ ಕಿಂಗ್ ಮೇಕರ್ ಆಗ್ಬೋದು ಅನ್ನೋದೇನಾದ್ರು ನಿಮ್ಮ? ನೋಡಿ, ಕಿಂಗ್ ಮೇಕರ್ ಅನ್ನೋ ವಿಚಾರ ಯಾವಾಗಲೂ ಬರಕೂಡ್ದಾಗಿತ್ತು ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ. ಯಾಕಂದ್ರೆ ನಮ್ದು 140 crore ಜನಾಭ ಇರೋದಂತ ಬಹಳ ದೊಡ್ಡ ದೇಶ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ರಾಜ್ಯದ ಗವರ್ಮೆಂಟ್ ಆಗಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಫುಲ್ ಮೆಜಾರಿಟಿ ಜೊತೆ ಒಂದು ಗವರ್ಮೆಂಟ್ ಕೂತ್ಕೊಂಡ್ರೇನೆ ಜನಕ್ಕೆ ನೆಮ್ಮದಿ ಮತ್ತೆ ಜನಕ್ಕೆ ಬಹಳ ಒಳ್ಳೆ ವಿಚಾರಗಳಾಗೋದಂತ ವಾತಾವರಣ ಯಾವಾಗಲೂ ಇರುತ್ತೆ. ಖಂಡಿತ ಒಂದು ಕೋಲಿಯೇಷನ್ ಗವರ್ಮೆಂಟ್ನಲ್ಲಿ ಯಾವಾಗಲೂ ರಿಸ್ಕ್ ಇದೆ. ಆದರೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಬಹುಶಃ ಕಿಂಗ್ ಮೇಕರ್ ಆಗ್ಬೋದಾ ಅಂತ ಒಂದು ಪ್ರಶ್ನೆ ಇದ್ರೆ ಬಹುಶಃ ಇಲ್ವೇ ಇಲ್ಲ, ಅವರು ಬಹಳ ಖಂಡಿತ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ. ನಾಳೆ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಒಬ್ಬ ಚಂದ್ರಬಾಬು ನಾಯ್ಡು ಇಂಡಿಯಾ ಅಲೈನ್ಸ್ಗೆ ಪ್ರಾಣ ಪ್ರತಿಷ್ಠೆ ಮಾಡೋದಂತ ಒಂದು ಪರಿಸ್ಥಿತಿ ಕೂಡ ಸದ್ಯಕ್ಕೆ ಇವತ್ತು ನಾವು 3:30 ಮಾತಾಡ್ತಾ ಇರೋ ಟೈಮ್ನಲ್ಲಿ ಅದನ್ನು ಕಾಣ್ತಾ ಇದೆ. 7:00 ಆದಮೇಲೆ ಇವತ್ತು ನಮಗೆ ಚಂದ್ರಬಾಬು ನಾಯ್ಡು ಅವರು ಆ ಥರ ಒಂದು ವಿಜೃಂಭಣೆ ಮಾಡಿ ಆ ಥರ ಒಂದು ಡಿಸಿಷನ್ ತಗೊಳ್ತಾರೆ ಅಂತ ಖಂಡಿತ ಪ್ರಶ್ನೆ. ಯಾಕಂತಂದ್ರೆ ಅವರು ಅಪೋಸಿಷನ್ ನಲ್ಲಿದ್ರು, ಬಹಳ ವೀಕ್ ಇದ್ರು. ಅಂತ ಟೈಮ್ನಲ್ಲಿ NDA ಅಲಯನ್ಸ್ ಆಯಿತು, ಆ NDA ಅಲಯನ್ಸ್ ಬಲ ಕೂಡ ಅವ್ರಿಗಿವತ್ತು 130 or 120 ಅದ್ರ ಮೇಲೆ ಏನು ಸೀಟ್ಸ್ ಬಂದು ಅವರು ಆಂಧ್ರಪ್ರದೇಶನಲ್ಲಿ ವಾಪಸ್ ಗವರ್ಮೆಂಟ್ ತರ್ತಾ ಇದ್ದಾರೋ ಆ ಪ್ರಕಾರ ಬಹುಶಃ ಅವರು NDA ಅಲಯನ್ಸ್ಗೆ ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೆ ಹೋಗಲ್ಲ ಅಂತ ಒಂದು ನಂಬಿಕೆ ಸದ್ಯಕ್ಕೆ ನಾವು ನೋಡಬೇಕು. ಆದರೆ ಆಸ್ ಯಾವಾಗಲೂ ಇದೆ ಅಲ್ವಾ, politics is always unpredictable, especially in India. So we have to decide it only after 7:30 today evening. ಮೊದಲ ಬಾರಿ BJP ಸರ್ಕಾರ ಅಧಿಕಾರ ಬಂದಾಗ ಮೋದಿ ಅವರು ಜನಪರ ಬಡವರಿಗೋಸ್ಕರ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೆಸರು ಬಂತು. ಎರಡನೇ ಬಾರಿ ಅಧಿಕಾರಕ್ಕೆ ಬಂದಾಗ ಮೋದಿ ಅವರು ಬಡವರಿಗೆಲ್ಲ ಶ್ರೀಮಂತರಿಗೋಸ್ಕರನೇ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮೂರನೇ ಬಾರಿ ಗೆದ್ದರೆ ಬೇರೆ ಆಲೋಚನೆ ಮಾಡಿ ಇಂಡಿಯಾನೇ ಬೇರೆ ಥರ ಮಾಡ್ತಾರೆ ಅನ್ನೋ ಆಲೋಚನೆ ಬಂತು. ಏನಾದರೂ ಇಲ್ಲಿ ಉಲ್ಟಪಟ್ಟು ಆಯ್ತು ಅಂತೀರಾ? ಮೊದಲನೇ ವಿಚಾರ ಏನಂತಂದ್ರೆ, ಇಸ್ ಬಾರ್ ಹಮ್ ಜಬ್ ವಾಪಸ್ ಆನೆ ವಾಲೆ ಹೇ, ಐ ಆಮ್ ಗೋಯಿಂಗ್ ಟು ಟೇಕ್ ವೆರಿ ಬಿಗ್ ಡೆಸಿಷನ್ಸ್ ಅಂತ ಅವರು ಪಾರ್ಲಮೆಂಟ್ ನಲ್ಲೇನೆ ಹೇಳಿದ್ರು. ಆ ವೆರಿ ಬಿಗ್ ಡೆಸಿಷನ್ಸ್ಗೆ ಮೊನ್ನೆ ಕೆಲವಷ್ಟು BJP ಲೀಡರ್ಸ್ ಸ್ಟೇಟ್ಮೆಂಟ್ಸ್ನ ನಾವೇನಾದರೂ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಅಂತಂದ್ರೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನ ನಾವು ಕಂಪ್ಲೀಟ್ಲಿ ಇಂಡಿಯಾಗೆ ಸೇರಿಸ್ಕೊಂಡ್ಬಿಡೋಣ, ಯಾಕೆ ಸೇರಿಸ್ಕೋಬಾರದು, ಖಂಡಿತ ಇಟ್ ಈಸ್ ಆಲ್ವೇಸ್ ಅವರ್ ಇಂಡಿಯಾಸ್ ಟೆರಿಟರಿ ಓನ್ಲಿ. 370A ನಾವು ನಿಮಗೆ ಹೇಳಿ ಮೀಡಿಯಾಗೆ ಮುಂಚಿತವಾಗಿ ಹೇಳಿ ಮಾಡಿದ್ದೀವ. ಸೊ ಹಾಗಾಗಿ ನಾಳೆ ಜನಕ್ಕೆ ಬೇಕಾಗಿರೋದಂತ ಆ ಒಂದು ಬದಲಾವಣೆಗೆ ನಾವು ಮಾಡಿದ್ರು ಮಾಡ್ತೀವಿ, ಈಗ ಸದ್ಯ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ.
ಕೆಲವಷ್ಟು ನ್ಯಾಷನಲ್ ಬಿಜೆಪಿ ಲೀಡರ್ಸ್ ಇಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ಕೊಟ್ಟಿರೋದಂತ ಒಂದು ಸ್ಟೇಟ್ಮೆಂಟ್ ನೀವು ತಗೊಂಡ್ರೆ ನೋಡಿ, ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಶ್ರೀಮಂತರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತದ್ದು ಅದೊಂದು ಪೊಲಿಟಿಕಲ್ ಪಾರ್ಟೀಸ್ ಕ್ರಿಯೇಟ್ ಮಾಡೋದಂತ ನೆರೆಟಿವ್. ಅದು ಬಡವರಿಗೆ ಹೆಲ್ಪ್ ಮಾಡಿದಾರ ಇಲ್ಲ ಅಂತ ಅವರು ಸ್ಕೀಮ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಥರ್ಡ್ ಪಾರ್ಟಿ ಅದಕ್ಕೆ ಸರ್ವೆ ಮಾಡಿದ್ರೆ ಮೋರ್ ದ್ಯಾನ್ 60% ಇಂಪ್ಲಿಮೆಂಟ್ ಆಗಿದೆ ಅಂತ ಹೆಲ್ಪ್ ಮಾಡಿದ್ದಾರೆ. ಶ್ರೀಮಂತರಿಗೆ ಹೆಲ್ಪ್ ಮಾಡಿದಾರ ಅನ್ನೋ ವಿಚಾರ ತರೋದ್ಕಿಂತ ನಾವು ಇಲೆಕ್ಷನ್ ಬಾಂಡ್ಸ್ ಬಗ್ಗೆ ಒಮ್ಮೆ ನಾವು ಅದ್ರ ಬಗ್ಗೆ ದೃಷ್ಟಿ ಹಾಕಬೇಕು ಅಂತಂದ್ರೆ, ಇಲೆಕ್ಷನ್ ಬಾಂಡ್ಸ್ ಯಾಕೆ? ಪೊಲಿಟಿಕಲ್ ಪಾರ್ಟೀಸ್ಗೆ ಆಬ್ವಿಯಸ್ಲಿ ದುಡ್ಡು ಎಲ್ಲಿಂದ ಬರುತ್ತೆ? ಖಂಡಿತ ಮಾರ್ಕೆಟ್ ಇಂದ ಕಾರ್ಪೊರೇಟ್ಸ್ ಅವ್ರು ಕೊಡಬೇಕಾಗತ್ತೆ. ಆದ್ರೆ ಆ ಇಲೆಕ್ಷನ್ ಬಾಂಡ್ಸ್ ನಲ್ಲಿ ನೀವು ಆ ದುಡ್ಡು ಹಂಚಿರೋದಂತ ರೀತಿ ಮಾರ್ಕೆಟ್ ನಲ್ಲಿ ಆ ಕಂಪನೀಸ್ ನೋಡಿದ್ರೆ, ಅವ್ರೇನು ಬರೀ ಬಿಜೆಪಿಗೆ ನೀವೇ ನಮ್ಗೆ ಇಂದ್ರ ಚಂದ್ರ ಅಂತ ಅವ್ರೇನು ಮಾಡಿಲ್ಲ. ಅವ್ರು ಉಳಿದಿರೋದು ಪಾರ್ಟೀಸ್ ಪಾತ್ರ ನೋಡಿದ್ರೆ, ರೀಜನಲ್ ಪಾರ್ಟಿ DMK ಎಷ್ಟೋ ಜಾಸ್ತಿ ದುಡ್ಡು ತಗೊಂಡಿದೆ ಎಲ್ಲ ರೀಜನಲ್ ಪಾರ್ಟೀಸ್ಗೆ ನೀವು ಅದನ್ನ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಬಡವರದವರು ಹೆಲ್ಪ್ ಮಾಡಿದಾರ, ಶ್ರೀಮಂತರಿಗೆ ಹೆಲ್ಪ್ ಮಾಡಿದಾರ, ಮೂರನೇ ಬಾರಿ ಬಂದ್ರೆ ಇನ್ನೇನಾದ್ರೂ ಚೇಂಜ್ ಮಾಡ್ತಾರ ಅಂತಂದ್ರೆ, ಆ ಖಂಡಿತ ಅವ್ರು ಈ ಬಾರಿ ಅಂತೂ ಏನಾದರೂ 272 ಕ್ರಾಸ್ ಮಾಡಿ 300 ಕ್ರಾಸ್ ಮಾಡಿ ಅದ್ರ ಮೇಲೆ NDA ಸೀಟ್ಸ್ ಕೊಡೋ ಜೊತೆ ಬಂದ್ರೆ ಕೆಲವಷ್ಟು ದೊಡ್ಡ ಡೆಸಿಷನ್ಸ್ ತಗೊಳ್ಳೋದಕ್ಕೆ ಅವ್ರಿಗೆ ಪಾರ್ಲಮೆಂಟ್ ನಲ್ಲಿ ರಾಜ್ಯಸಭಾ ಮತ್ತೆ ಲೋಕಸಭಾ ನಾಂದಿ ಹಾಡ್ತಾ ಇತ್ತು. ಈಗಂತೂ ಆ ತರ ಡಿಸಿಷನ್ಸ್ ತಗೋಬೇಕು ಅಂತಂದ್ರೆ ಸಾಧ್ಯತೆಗಳು ತುಂಬಾ ಕಮ್ಮಿ. ಯಾಕಂದ್ರೆ ಗವರ್ನಮೆಂಟ್ ನ ಉಳಿಸ್ಕೋಬೇಕು, ಆಮೇಲೆ ಸ್ವಲ್ಪ ತಗ್ಗಬೇಕು, ಬಗ್ಬೇಕು ಕೂಡ ಈ ಬಾರಿ. ಥ್ಯಾಂಕ್ ಯು.